ಅಷ್ಟಮಂಡಲ ಜ್ಯೋತಿಷ್ಯ ಪರಿಹಾರ ಚಾನೆಲ್ಗೆ ತಮಗೆ ಸ್ವಾಗತ ವೀಕ್ಷಕರೇ. ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. 2020 ಒಂದು ಡಿಸೆಂಬರ್ ನಲ್ಲಿ ಬರ್ತಕ್ಕಂತ ಒಂದು ವೃಷಭ ರಾಶಿಯ ಒಂದು ಫಲವನ್ನ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿಯನ್ನು ನಾನಿಲ್ಲಿ ಕೊಡ್ತಾ ಇದ್ದೇನೆ. ಜನ್ಮ ನಕ್ಷತ್ರ ಬಂದು ಕೃತಿಕಾ ನಕ್ಷತ್ರದ 3 ಚರಣಗಳು ಹಾಗೂ ರೋಹಿಣಿ ನಕ್ಷತ್ರದ 4 ಚರಣಗಳು ಹಾಗೂ ಮೃಗಶಿರ ನಕ್ಷತ್ರದ 2 ಚರಣಗಳು ಸೇರಿ ಆ ಒಂದು ವೃಷಭ ರಾಶಿಯಲ್ಲಿ ಬರ್ತಕ್ಕಂಥದ್ದು. ಈ ರಾಶಿಯಲ್ಲಿ ಬರ್ತಕ್ಕಂಥ ಒಂದು ಜನರ ಒಂದು ರಾಶಿಫಲ ಡಿಸೆಂಬರ್ ತಿಂಗಳ 2020 ಡಿಸೆಂಬರ್ ತಿಂಗಳ ಒಂದು ರಾಶಿಫಲವನ್ನು ನೋಡಿದಾಗ ಈ ಡಿಸೆಂಬರ್ನಲ್ಲಿ ಒಂದು ಬಹಳಷ್ಟು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಆಮೇಲೆ ಕೆಟ್ಟ ಕನಸು ಸದಾ ಭಯವನ್ನು ಸೃಷ್ಟಿಸತಕ್ಕಂಥದ್ದು ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ರಾತ್ರಿ ಮಲಗಿದಾಗ ಕೆಲವೊಂದು ಕೆಟ್ಟ ಕೆಟ್ಟ ಕನಸುಗಳು, ಯೋಚನೆಗಳು, ಚಿಂತನೆಗಳು ಬರ್ತಕ್ಕಂಥದ್ದು. ಇದರಿಂದ ಸರಿಯಾಗಿ ನಿದ್ದೆ ಮಾಡಲು ಕೂಡ ಅಡೆತಡೆ ಆಗ್ತಕ್ಕಂಥ ಸನ್ನಿವೇಶ ಈ ಡಿಸೆಂಬರ್ನಲ್ಲಿ ವೃಷಭ ರಾಶಿಯವ್ರದ್ದು ಕಂಡು ಬರ್ತಾ ಇದೆ. ಆಮೇಲೆ ಒಳಬರುವ ಹಣದ ತೃಪ್ತಿ ನೀಡುತ್ತದೆ. ಅಂದರೆ ನಿಮಗೆ ಯಾವುದು ಒಂದು ಹಣ ಬರಬೇಕಾಗಿರ್ತಕ್ಕಂಥ ಒಂದು ಬಹಳ ದಿನದಿಂದ ಪೆಂಡಿಂಗ್ ಇರತಕ್ಕಂಥ ಹಣದ ಒಂದು ಆಗಮನ ಆಗ್ತಕ್ಕಂಥ ಸಾಧ್ಯತೆ ಇದೆ ಈ ಡಿಸೆಂಬರ್ನಲ್ಲಿ. ಆಮೇಲೆ ವಾಕ್ಚಾತುರ್ಯದಿಂದ ವ್ಯವಹಾರ ಕುದುರಿಸುವಂಥ ಸನ್ನಿವೇಶ ಇದೆ. ಅಂದರೆ ನಿಮ್ಮ ಬುದ್ಧಿವಂತಿಕೆಯಿಂದ, ನಿಮ್ಮ ವಾಕ್ಚಾತುರ್ಯ ನಿಮಗೆ ಒಂದು ರೀತಿಯಿಂದ ಒಂದು ಫಲ ನೀಡುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಆಪ್ತರ ಸಲಹೆಗಳು ಹಿತ ನೀಡುವುದಿಲ್ಲ. ನಿಮಗೆ ಬೇಕಾದಂಥ ವ್ಯಕ್ತಿಗಳು ನಿಮಗೆ ಕೊಡುವಂಥ ಸಲಹೆಗಳು ನಿಮಗೆ ತೃಪ್ತಿಕರವಾಗುವುದಿಲ್ಲ ಅನ್ನುವಂಥ ಮಾಹಿತಿ ಕಂಡು ಬಂದರೆ ಕುಟುಂಬದ ವ್ಯವಹಾರ ಉತ್ತಮವಾಗಿರುತ್ತದೆ. ಮನೆಯನ್ನು ನವೀಕರಿಸುವ ಸಂಭವ ಇರುತ್ತದೆ. ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಬಣ್ಣ ಮಾಡುವಂಥದ್ದು ಅಥವಾ ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡ್ತಕ್ಕಂಥದ್ದು ಸಂಭವ ಜಾಸ್ತಿ ಇದೆ. ಆಮೇಲೆ ಆಸ್ತಿ ಮಾರಲು ಇಚ್ಛಿಸುವವರಿಗೆ ಉತ್ತಮ ಸಮಯವಾಗಿದೆ. ಅಂದರೆ ನಿಮ್ಮ ಆಸ್ತಿ ಏನಾದರೂ ಮಾರಾಟ ಮಾಡಬೇಕಂದ್ಕೊಂಡಿದ್ರೆ ಖಂಡಿತವಾಗಲೂ ಇದು ಉತ್ತಮವಾಗಿರುವಂಥ ಸಮಯ ಅಂತಲೇ ಹೇಳ್ಬೋದು. ಮೋಸ ಹೋಗುವುದರಿಂದ ಅಭಿವೃದ್ಧಿಗೆ ಧಕ್ಕೆಯಾಗುತ್ತದೆ. ಸಹಜವಾಗಿ ಯಾರನ್ನು ನಂಬೋದು ಅಥವಾ ಕಳ್ಕೊಳ್ಳುವಂಥದ್ದು, ಹಣ ಕಳ್ಕೊಳ್ಳುವಂಥದ್ದು ಇಂಥ ಒಂದು ಸಂದರ್ಭಗಳಿದ್ದರೆ ಅದು ನಿಮ್ಮ ಆರ್ಥಿಕ ಅಭಿವೃದ್ಧಿ ಬಹಳಷ್ಟು ಧಕ್ಕೆ ಉಂಟು ಮಾಡ್ತಕ್ಕಂಥದ್ದು. ಉದ್ಯೋಗಸ್ಥರು ಉದ್ಯೋಗ ಬದಲಾಯಿಸುವ ಸಂಭವವಿರುತ್ತದೆ. ನೀವು ಯಾವುದಾದ್ರೂ ಒಂದು ಉದ್ಯೋಗ ಮಾಡ್ತಾ ಇದ್ದರೆ ಆ ಉದ್ಯೋಗವನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಬೇರೆ ಉದ್ಯೋಗದ ಕಡೆ ಗಮನಗಳನ್ನು ಹೆಚ್ಚು ಒಲವನ್ನು ತೋರ್ತಕ್ಕಂಥ ಸನ್ನಿವೇಶ ಕಂಡುಬರ್ತಾ ಇದೆ. ಇನ್ನು ಕೆಲವರು ಉದ್ಯೋಗ ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಅಲ್ಲಗಳಿವು ಹಾಗಿಲ್ಲ. ವ್ಯಾಪಾರಸ್ಥರು ಮುಂದಾಲೋಚಿಸಿ ವ್ಯವಹಾರದಲ್ಲಿ ನಷ್ಟ ಅನುಭವಿಸಬಹುದು. ಅಂದರೆ ಏನೂ ಒಂದು ಪ್ಲಾನೇ ಇಲ್ಲದೆ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಖಂಡಿತವಾಗಿಯೂ ನಷ್ಟವಾಗುವಂಥ ಸನ್ನಿವೇಶ ಇದೆ. ಹಾಗಾಗಿ ಇಲ್ಲಿ ಎಚ್ಚರಿಕೆಯೂ ಕೊಟ್ಟಿದೆ, ಅಂಥ ಒಂದು ಒಳ್ಳೆಯ ಫಲನೂ ಕೊಟ್ಟಿದೆ, ಮಿಶ್ರ ಫಲ ಇದೆ ಅಂತಲೇ ನಾನು ಹೇಳ್ಬೋದು. ಆಮೇಲೆ ಖರ್ಚು ವೆಚ್ಚಗಳು ನಿಮ್ಮ ಹತೋಟಿಯಲ್ಲಿರುತ್ತವೆ, ಇಟ್ಕೊಂಡು ಮಾಡಬೇಕು. ಇದ್ರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಗಣಿತಶಾಸ್ತ್ರ ಕಠಿಣವಾಗುತ್ತದೆ. ಮಹಿಳೆಯರು ಹಿತಶತ್ರುಗಳನ್ನು ದಮನ ಮಾಡ್ತಕ್ಕಂಥ ಸನ್ನಿವೇಶ ಇದೆ. ಯಾಕಂತಂದರೆ ಜನರನ್ನು ನೀವು ನಂಬ್ತೀರಿ, ನಿಮ್ಮನ್ನೇ ಅವ್ರು ನಂಬಲ್ಲ, ನಂಬಿದಲ್ಲೇ ಸಾಕಷ್ಟು ತೊಂದರೆ ತಾಪತ್ರಗಳು ಎದುರಾಗುವಂಥ ಸನ್ನಿವೇಶಗಳಿರುತ್ತೆ. ನಿರೀಕ್ಷೆಗಳು ಸಾಕಷ್ಟು ಇರುತ್ತೆ, ನಿರೀಕ್ಷೆಗಳ ತಕ್ಕ ಹಾಗೆ ನಡೆಯೋದಿಲ್ಲ ಅಂದಾಗ ಮಾತ್ರ, ಅಂದಾಗ ಸ್ವಲ್ಪ ಕಷ್ಟ ಕಾರ್ಪಣ್ಯಗಳು ಎದುರಾಗುವಂಥ ಸನ್ನಿವೇಶ ಇದೆ. ಆರೋಗ್ಯವಾಗಿರತಕ್ಕಂಥ ಸನ್ನಿವೇಶ ಕಂಡುಬರ್ತಾ ಇದೆ. ಇದರ ಜೊತೆಯಲ್ಲಿ ಈ ಡಿಸೆಂಬರ್ ತಿಂಗಳಿನಲ್ಲಿ 5ನೇ ತಾರೀಕು, 23ನೇ ತಾರೀಕು ಜೊತೆಗೆ 26ನೇ ತಾರೀಕು ಉತ್ತಮವಾಗಿರ್ತಕ್ಕಂಥ ದಿನಗಳಾಗಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಮತ್ತು ಈ ಸಂಕಷ್ಟಗಳಿಗೆ ನೀವು ಪರಿಹಾರಾರ್ಥವಾಗಿ ಮಾಡ್ತಕ್ಕಂಥ ಪ್ರಯತ್ನಗಳು ಯಾವುದು ಅಂತ ಬಂದಾಗ, ಪ್ರತಿನಿತ್ಯ ದುರ್ಗಾ ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು, ದುರ್ಗಾದೇವಿಯ ಒಂದು ಜಪವನ್ನು ಮಾಡ್ತಕ್ಕಂಥದ್ದು, ದುರ್ಗಾದೇವಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ದುರ್ಗಾ ಮಾತೆಯ ಜಪವನ್ನು ಸ್ತೋತ್ರವನ್ನು ಪಠಿಸ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು. ಧರ್ಮಾಚರಣೆ ಮಾಡ್ತಕ್ಕಂಥದ್ದು ಅಧಿಕ ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ತಿಂಗಳಲ್ಲೇ, ಈ ಡಿಸೆಂಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರು ಜಾಸ್ತಿ ಚಿಂತೆ ಮಾಡುವ ಹಾಗಿಲ್ಲ. ದೇವರ ಮೇಲೆ ಭರವಸೆ ಇಟ್ಟು ನಿಮ್ಮ ಕರ್ತವ್ಯವನ್ನು ನೀವು ಮುನ್ನಡೆಸಿದರೆ ಖಂಡಿತವಾಗಿಯೂ ಒಳ್ಳೆಯ ಫಲ ಇದೆ. ಒಟ್ಟಾರೆ ಮಿಶ್ರ ಫಲ ಇರತಕ್ಕಂಥದ್ದು ಈ ಡಿಸೆಂಬರ್ನಲ್ಲಿ ಕಂಡು ಬರ್ತಾ ಇದೆ. ಸರ್ವೇ ಜನ ಸುಖಿನೋ ಭವಂತು.